ಮೀಡಿಯಾ ಮಿತ್ರರಿಗೆ ಅಂಡ್ ನನ್ನ ಸ್ನೇಹಿತರಾದ ಶಿವಕುಮಾರ್ ಅಂಡ್ ಕುಮಾರ್ ಮತ್ತೆ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವ ಜಗ್ಗಪ್ಪ, ಸುಷ್ಮಿತಾ, ಸೀರುಂಡೆ ರಘು ಇವರೆಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಆನ್ಲೈನ್ ಮದುವೆ ಆಫ್ಲೈನ್ ಶೋಭನಾ ಇದೊಂದು ಫುಲ್ ಟೈಮ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕಾಮಿಡಿ ಸಿನಿಮಾ. ಇದರಲ್ಲಿ ನಾನು ಯಾವ ಥರ ಅಂದ್ಕೊಂಡಿದ್ದೀನೋ ಆ ಥರ ಒಂದು ಜೋಡಿ ಜಗ್ಗಪ್ಪ ಆ್ಯಂಡ್ ಸುಷ್ಮಿತಾ ನಾನು ಹುಡುಕ್ತಾ ಇದ್ದೆ ಈ ಆನ್ಲೈನ್ ಮದುವೆಗೆ ಯಾರು ಸೆಟ್ ಆಗ್ತಾರೆ ಅಂತ. ಕರೆಕ್ಟಾಗಿ ಜಗ್ಗಪ್ಪ ಆ್ಯಂಡ್ ಸುಷ್ಮಿತಾ ಅವ್ರು ಸಿಕ್ಕಿದ್ದಾರೆ. ಅದ್ರ ಮಧ್ಯದಲ್ಲಿ ಬಾಮೈದ ಒಂದು ಕ್ಯಾರೆಕ್ಟರ್ಗೆ ಸೀರುಂಡೆ ರಘು, ಇವರು ಮೂರು ಜನನು ಪೈಪೋಟಿಯಿಂದ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಾನೇನು ಅಂದ್ಕೊಂಡಿದ್ದೀನಿ ಯಾವ ಥರ ಪರ್ಫಾರ್ಮೆನ್ಸ್ ಬೇಕು ಅಂತ 100% ಆ ಸಿನಿಮಾಗೆ ನ್ಯಾಯ ಮಾಡಿಕೊಟ್ಟಿದ್ದಾರೆ ಇವರು. ಆ್ಯಂಡ್ ನನ್ನ ಸಿನಿಮಾದಲ್ಲಿ ಆಲ್ರೆಡಿ ಆನ್ಲೈನ್ ಮದುವೆ ಮಾಡಿಸ್ಬಿಟ್ಟಿದ್ದೀನಿ, ಆಮೇಲೆ ಇವರು ರಿಯಲ್ ಮದುವೆ ಮಾಡ್ಕೊಂಡಿದ್ದಾರೆ, ಆಫ್ಲೈನ್ ಶೋಭನಾನು ಮಾಡ್ಕೊಂಡಿದ್ದಾರೆ. ಸಿನಿಮಾದಲ್ಲೇ ಎಲ್ಲೂ ಆಗೋಗಿದೆ, ಸಿನಿಮಾದಲ್ಲೇ ಎಲ್ಲ ಆಗೋಗಿದೆ. ಸ್ಕ್ರೀನ್ ಮೇಲೆ ರಿಯಲ್ ಮದುವೆ ಆದ್ರೆ ಅವ್ರು 100 ವರ್ಷ ತುಂಬಾ ಚೆನ್ನಾಗಿದೆ ತರ ಮಾಡ್ಬೇಕು ಅಂತ ಆ ದೇವ್ರನ್ನ ಬೇಡ್ಕೊಂತ ಇದ್ವಿ. ಅಂಡ್ ಈ ಆನ್ಲೈನ್ ಮದುವೆ ಆಫ್ಲೈನ್ ಶೋಭನ ಈ ಸಿನಿಮಾನ ಫುಲ್ ಟೈಮ್ ನಾವು ಎಲ್ಲಿ ಗ್ಯಾಪೇ ಕೊಟ್ಟಿಲ್ಲ ನಗೋದಕ್ಕೆ, ಸಾರಿ ಇರೋದಕ್ಕೆ. ನಗದೇ ಇರೋದಕ್ಕೆ ಎಲ್ಲಿ ಗ್ಯಾಪೇ ಕೊಟ್ಟಿಲ್ಲ, ಫುಲ್ ಟೈಮ್ 2.5 ಗಂಟೆಯಲ್ಲೂ ನಗ್ತಾನೆ ಇರಬೇಕು. ಯಾರೇ ಆಗ್ಲಿ ಸಿನಿಮಾ ಒಳಗಡೆ ನಗದೆ ಆಚೆ ಬಂದ್ರೆ ಅವ್ರಿಗೆ 1 ಲಕ್ಷ ರೂಪಾಯಿ ಬಹುಮಾನ ನೀಡ್ತೀವಿ ಅಂತ ಈ ಸ್ಟೇಜ್ ಮೂಲಕ ಹೇಳ್ತಾ ಇದ್ದಾರೆ. ಈ ಆನ್ಲೈನ್ ಮದುವೆ ಆಫ್ಲೈನ್ ಶೋ ಬಗ್ಗೆ ಸುಷ್ಮಿತಾ ಅವರು ಮಾತಾಡಿ. ಸಿನಿಮಾ ಕಂಪ್ಲೀಟ್ ಆಗಸ್ಟ್ ಅಲ್ಲಿ ಸೆನ್ಸಾರ್ ಆಯ್ತು ಸರ್. 2023 ಜಗ್ಗಪ್ಪ, ಸುಷ್ಮಿತಾ, ಸೀರುಂಡೆ ರಘು, ಗಜ, ರಾಘವಿ ಹೀಗೆ ಜೂನಿಯರ್ ಆರ್ಟಿಸ್ಟ್ ಇದ್ದಾರೆ ಸರ್. 2 ಸಾಂಗ್ಸ್ ಇದೆ ಸರ್, ಒಂದು ಈ ಸಿಂಗಲ್ ಆಗಿರೋ ಪ್ರಾಣಿನ ಅಂತ, ಇನ್ನೊಂದು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಅಂತ ಒಂದು ಸಾಂಗ್ ಸರ್. ಮೊದಲನೇ ಸಾಂಗು ಲಿರಿಕ್ಸ್ ನಾನು ಬರೆದಿದ್ದೀನಿ, ಮೇಲ್ಪಲ್ಲಿ ಬಾವಾಜಿ ಅಂತ. ಈ ಸಿಂಗರ್ಸ್ ಬಂದು ಚೈತ್ರ ಆ್ಯಂಡ್ ಭರತ್. ಈ ಮ್ಯೂಸಿಕ್ ಮಾಡಿರೋದು ಶ್ರೀ ಸುರೇಶ್ ಅಂತ ಸರ್. ಮೀಡಿಯಾದವ್ರು ಅಫ್ಕೋರ್ಸ್ ನಮ್ಮೆಲ್ರಿಗೂ ತುಂಬ ಸಪೋರ್ಟ್ ಮಾಡೋದು ಆರ್ಟಿಸ್ಟ್ಗಳಿಗೆ ಅಂದರೆ ಅದು ಫಸ್ಟು ನೀವೇ ಮುಂದೆ ಬರೋದು. ಸೊ ನಿಮ್ಮೆಲ್ರಿಗೂ ಅನಂತ ಧನ್ಯವಾದಗಳು ಇಲ್ಲಿವರೆಗೂ ಬಂದಿದ್ದಕ್ಕೆ, ಹಾಗೆ ವೆಯ್ಟ್ ಮಾಡಿದ್ದಕ್ಕೆ ಎರಡಕ್ಕೂ ಕೂಡ. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಈಗ ಆಲ್ರೆಡಿ ನೀವು ಟ್ರೇಲರ್ ಟೀಸರ್ ಹಾಗೆ 2 ಸಾಂಗ್ನ ಕೂಡ ನೋಡ್ಕೊಂಬಂದ್ರಿ. ಸೊ ಅದ್ಭುತವಾಗಿ ಮೂಡ್ ಬಂದಿದೆ. ಆ್ಯಂಡ್ ಮೋರ್ಓವರ್ ನಾವು ಫಸ್ಟ್ ಆಫ್ ಆಲ್ ಬರೀ ಕಾಮಿಡಿ ಅಂತ ಬಂದಾಗ ಫಸ್ಟ್ ಆ್ಯಕ್ಟಿಂಗ್ ಅಂದ ತಕ್ಷಣ ಓಕೆ ಫೈನ್ ಅಂತ ಹೇಳೇ ಹೇಳ್ತೀವಿ. ಈ ಫೈಟು ಅಥವಾ ಸಾಂಗು ಈ ಡ್ಯಾನ್ಸು ಅಂತ ಒಂದು ಸ್ವಲ್ಪ ಹಿಂಜರಿತೀವಿ. ಬಟ್ ಹೋಗ್ತಾ ಹೋಗ್ತಾ ಅವ್ರಿಗೆ ಬಿಗಿನಿಂಗಲ್ಲಿ ಸಾಂಗ್ ಮಾಡಬೇಕು ಅನ್ನೋದು ಐಡಿಯಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ನಾವು ಶೂಟಿಂಗ್ ಸ್ಟಾರ್ಟ್ ಆಗಿ ಒಂದು ಸ್ವಲ್ಪ ಒಂದಷ್ಟು ಕತೆಗಳು ಮುಂದೆ ಹೋದ ನಂತರ ಅವ್ರಿಗೆ ಸಾಂಗ್ ಮಾಡಬೇಕು ಅಂತ ಅನಿಸಿ ಅದಾದ ನಂತರ ನಾವು ಸಾಂಗ್ ಮಾಡಿದ್ದು. ಸೊ ಅದಕ್ಕೆ ಆಪರ್ಚುನಿಟಿ ಕೊಟ್ಟಂತಹ ವೆಂಪಲಿ ಸರ್ಗೆ ಅನಂತ ಧನ್ಯವಾದಗಳು. ಯಾಕಂದರೆ ನಮಗೆ ಗೊತ್ತಿರಲಿಲ್ಲ ನಮ್ಮ ಕೆಪಾಸಿಟಿ ಏನು ಅಂತ. ಸೊ ಬಹುಶಃ ಆ ಸಾಂಗ್ ನನಗಂತೂ ಇಷ್ಟ ಆಯಿತು, ಗೊತ್ತಿಲ್ಲ ನಿಮ್ಮೆಲ್ರಿಗೂ ಇಷ್ಟ ಆಯ್ತಾ? ಸೊ ಸ್ವೀಟ್, ಥ್ಯಾಂಕ್ ಯು. ಸೊ ಯೆಸ್, ಥ್ಯಾಂಕ್ ಯು ಫಾರ್ ದ ರೆಸ್ಪಾನ್ಸ್. ಯಾ, ಸೊ ಅದಕ್ಕೆ ಸಾಂಗು ಡಾನ್ಸು ಇದೆಲ್ಲ ಒಂದು ಸ್ವಲ್ಪ ಹಿಂಜರಿತೀವಿ. ಬಟ್ ಅವರು ಪ್ರೋತ್ಸಾಹ ಕೊಟ್ಟು ಮಾಡಿ ಅಂತ ಅಂದಾಗ ತುಂಬ ಖುಷಿ ಆಯಿತು. ಹಾಗೆ ಇದೊಂದು ಹೊಸ ಪ್ರಯೋಗ ನಮಗೂ ಕೂಡ. ಹಾಗೆ ಸೀರುಂಡೆ ಅವ್ರ ಜೊತೆ ಮತ್ತು ನಮ್ಮ ಗಜೇಂದ್ರ ಅವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡೋದು ಇನ್ನೂ ತುಂಬ ಖುಷಿ ಆಯಿತು. ಜಗ್ಗಪ್ಪ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಅಫ್ಕೋರ್ಸ್ ಗೊತ್ತು, ತುಂಬ ತುಂಬ ಖುಷಿ ಇದೆ. ಈ ಇಡೀ ಪ್ರಾಜೆಕ್ಟ್ ತುಂಬ ಸೂಪರ್ ಡೂಪರ್ ಸಕ್ಸಸ್ ಆಗಬೇಕು ಅನ್ನೋದೇ ಎಲ್ಲರೂ ಕನಸಿರುತ್ತೆ. ಸೊ ಇದು ಬಹುಶಃ ನಿಮಗೆ ಮನೇಲಿ ಕೂತ್ಕೊಂಡು ನಮ್ಮ ಶೋಗಳನ್ನ ಹೇಗೆ ರಿಯಾಲಿಟಿ ಶೋನ ರಿಯಲ್ ಆಗಿ ನೋಡ್ತಿರ್ತೀರ ಅದೇ ಥರ ಫೀಲ್ ಆಗುತ್ತೆ. ನಿಮ್ಗೆ ಯಾವುದೇ ಆಡಂಬರ ಆಗಲಿ ಅಥವಾ ಏನು ಫೈಟ್ ಆಗಲಿ ಈ ಥರದ್ದು ಯಾವುದು ನಿಮಗೆ ಅನಿಸೋದಿಲ್ಲ. ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಆ್ಯಂಡ್ ಬೇಗ ನಿಮಗೆ ಕನೆಕ್ಟ್ ಆಗ್ತೀರಾ ಅನ್ನೋದಂತೂ ಸತ್ಯ. ಆಮೇಲೆ ಹೊಸ ಕಾನ್ಸೆಪ್ಟ್ ಕೂಡ ಸರ್ ತಂದಿದ್ದಾರೆ. ಬಹುಶಃ ಇದಾದಮೇಲೆ ಬಹಳಷ್ಟು ಜನ ಆನ್ಲೈನಲ್ಲಿ ಮದುವೆ ಆಗಿಬಿಟ್ಟು ಆಫ್ಲೈನ್ ಶೋಭನ ಮಾಡಿಕೊಂಡ್ರು ಮಾಡ್ಕೋತಾರೆ, ಹೇಳೋಕ್ಕಾಗಲ್ಲ. ಸೊ ಹೊಸ ಕಾನ್ಸೆಪ್ಟ್ ಬೇರೆ ತಂದಿದ್ದಾರೆ ಜಾರಿಗೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ.
ಸರ್ ಅಂತ ಹೇಳ್ಬೋದು. ಇವರು ಹೀರೋ ಹೀರೋಯಿನ್ ಅಂತ ಹೇಳ್ತಾನೆ ಇದ್ದಾರೆ, ಬಟ್ ಅದೇನಂದ್ರೆ ಲೀಡ್ ರೋಲ್ ಅಂತ ಹೇಳ್ಬೋದು. ಯಾಕಂದ್ರೆ ಇವನ್ ಪೋರ್ಷನ್ ಅಂತ ಬಂದ್ರೆ ಇವನೇ ಹೀರೋ, ನನ್ ಪೋರ್ಷನ್ ಅಂತ ಬಂದ್ರೆ ನಾನೇ ಹೀರೋ, ಇವನ್ ಪೋರ್ಷನ್ ಅಂತ ಬಂದ್ರೆ ಇವನೇ ಹೀರೋ. ಆತರ ಪ್ರತಿಯೊಬ್ಬರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿರುವಂತ ಸಿನಿಮಾ ಅಂತ ಹೇಳ್ಬೋದು. ಆಕ್ಚುಲಿ ಇದರಲ್ಲಿ ಹೀರೋ ಹೀರೋಯಿನ್ ಅಂತ ಏನಿಲ್ಲ ಅಣ್ಣ, ಆಕ್ಚುಲಿ ಎಲ್ಲ ಲೀಡ್ ರೋಲ್ಗಳೇ. ಈ ಗಜೇಂದ್ರನ ಕ್ಯಾರೆಕ್ಟ್ರ್ ಬಂದಾಗ ಅವ್ರದ್ದು ಒಂದಷ್ಟು ಭಾವನ ಕ್ಯಾರೆಕ್ಟ್ರ್ ಲೀಡ್ ಆಗಿ ಹೋಗುತ್ತೆ ನಮ್ಮ ಮಾವನ ಕ್ಯಾರೆಕ್ಟ್ರು. ಇವನು ಭಾಮೈದನ್ ಕ್ಯಾರೆಕ್ಟ್ರು, ಇವ್ದು ಆಲ್ಮೋಸ್ಟ್ ಅಲ್ಲಿ ನಮ್ಮಷ್ಟೇ ಲೀಡ್ ಬಂದಿದೆ. ಕಾಮಿಡಿ ಓರಿಯೆಂಟೆಡ್ ಅಣ್ಣ ಫುಲ್ಲು. ನಾವು ಮಾಮೂಲಿ ಈಗ ಟಿವಿಗಳಲ್ಲಿ ಮಾಡ್ತಾ ಇದ್ವಿ ಕಾಮಿಡಿ, 20 ನಿಮಿಷದ ಕಾಮಿಡಿ. ಇದರಲ್ಲಿ ಆಲ್ಮೋಸ್ಟ್ ಅಲ್ಲೂ ಒಂದು ಒಂದು ಒಂದೂವರೆ ಗಂಟೆ ಎರಡು ಗಂಟೆ 16 ನಿಮಿಷ ಟೋಟಲ್ ಕಾಮಿಡಿ ಹೋಗ್ತಾ ಇದೆ ಸೀನ್ ಬೈ ಸೀನು. ಬಟ್ ಫ್ಯಾಮಿಲಿ ಗಂಡ ಹೆಂಡತಿ ಜಗಳದ ಬಗ್ಗೆ ಒಂದಷ್ಟು ಆಲ್ಮೋಸ್ಟ್ ಆಲ್ ಡೈಲಾಗ್ಸ್ಗಳಿವೆ. ಟೋಟಲ್ ಕಾಮಿಡಿ ಆಗಿ ಚೆನ್ನಾಗಿದೆ. ನಾನು ಇದರಲ್ಲಿ ಒಂದು ಅಷ್ಟು ಲೀಡ್ ಆಗಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇಲ್ಲ ಫಸ್ಟೇ ಮದುವೆ ಆಗಿರಲ್ಲ, ಮದುವೆ ಆಗ್ಬೇಕು ಅಂತ ಹುಡುಕ್ತಾ ಇರ್ತೀನಿ. ಆ ಟೈಮಲ್ಲಿ ನನಗೆ ಹುಡುಗಿನೇ ಸಿಗ್ತಾ ಇರಲ್ಲ ಅನ್ನೋ ಒಂದು ಟೈಮಲ್ಲಿ ಆನ್ಲೈನ್ ಆ್ಯಪ್ ಅಲ್ಲಿ ಮದುವೆ ಆಗೋದು. ಅಂದ್ರೆ ಅವ್ರದೇ ಓನ್ ಕಾನ್ಸೆಪ್ಟ್ ಅದು, ಓನ್ ಕಾನ್ಸೆಪ್ಟ್ ಅಲ್ಲ ಅಲ್ಲ ಅಂದ್ರೆ ಅವ್ರವ್ರ ಕೂತು ಬಂದಿರುವಂತ ಕಾನ್ಸೆಪ್ಟ್. ಇದೆಲ್ಲ ನೈಜ ಘಟನೆ ಅನ್ನೋದಕ್ಕಿಂತ ಪ್ರಾಪರ್ ಆಗಿ ನಡೀತಾ ಇರೋಂತದ್ದು, ಮುಂದೆ ನಡೆಯಬಹುದೇನೋ ಅವರ ಇಮ್ಯಾಜಿನೇಷನ್ ಪ್ರಕಾರ. ಈಗ ಅನುಭವ ಯಾವ್ದ್ರಲ್ಲಿ ಕಮ್ಮಿ ಅಂತ ಹೇಳ್ಬಿಟ್ಕೊಂಡೆ ಬರ್ತಿದ್ಯಾ. ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ನಾನು ಮೀಡಿಯಾದಿಂದ ಬಂದಂತ ಹುಡುಗ. ಸೊ ಆನ್ಲೈನ್ ಮದುವೆ ಆಫ್ಲೈನ್ ಸೋಪ್ನ ಇದು ಆಕ್ಚುಲಿ ಆನ್ಲೈನ್ ಮದುವೆ ಅನ್ನೋದು ಆನ್ಲೈನ್ ಅಲ್ಲೆಲ್ಲ ಶುರು ಆಗಿದೆ ಕೋವಿಡ್ ಆದ್ಮೇಲೆನೆ. ಯಾಕಂದ್ರೆ ಎಲ್ಲ ಮನೇಲಿ ಆನ್ಲೈನ್ ಸ್ಕೂಲು, ಆನ್ಲೈನ್ ಕ್ಲಾಸಸ್ಸು, ಕೊನೆಗೆ ಅದು ಈಗ ಆನ್ಲೈನ್ ಮದುವೆ ಅಂತ ಒಂದು ಸಿನಿಮಾ ಬಂದು ನಿಂತಿದೆ. ನಾಳೆ ದಿವಸ ಏನೇನಾಗುತ್ತೋ ಗೊತ್ತಿಲ್ಲ. ಸೊ ಆ ಥರ ಏನು ಆಗೋದು ಬೇಡ, ಎಲ್ಲ ಪರಸ್ಪರ ಚೆನ್ನಾಗಿದ್ರೇ ಚೆಂದ ಅನಿಸುತ್ತೆ. ಸೊ ಈ ಸಿನಿಮಾಗೆ ಫಸ್ಟು ನನಗೆ ಬಂದು ಮಾತಾಡಿದಾಗ ಇಲ್ಲ ಇದರಲ್ಲಿ ಜಗಪ್ಪ ಸುಷ್ಮಾ ಯಾಕೆ ಮಾಡ್ತಿದ್ದಾರೆ ಅಂದಾಗ ಸರಿ ನಮಗೆ ಇನ್ನೇನು ಬೇಕು, ನಮ್ಮ ಟೀಮ್ ಅವರೇ ಇದಾರಲ್ಲ. ಯಾಕಂದ್ರೆ ನಾವೆಲ್ಲ ಒಂದೇ ಬಂಚು, ಒಂದು 8 ವರ್ಷ ಸ್ನೇಹಿತರು ನಾವೆಲ್ಲ, ನಾನು ಜಗಪ್ಪ ಸುಷ್ಮಾ ಎಲ್ಲ ಒಟ್ಟಿಗೆ ರಿಯಾಲಿಟಿ ಶೋಸ್ಗಳಿಂದ ಬಂದವರು. ಸೊ ನಾವಲ್ಲಿ ಸಿನಿಮಾ ಶೂಟ್ ಆಗಬೇಕಾದ್ರೆ ನಾವು ಸಿನಿಮಾ ಶೂಟಿಂಗ್ ಅವ್ರು ಏನು ಹೇಳ್ತಾರೋ ಅದಕ್ಕಿಂತ ಸ್ವಲ್ಪ ಇಂಪ್ರೂವೈಸೇಷನ್ ಮಾಡ್ಕೊಂಡು ಅವ್ರಿಗೆ ನಾನು ಕಾಲು ಹೇಳ್ಕೊಂಡು ನನಗೆ ಅವ್ನ ಕಾಲು ಹೇಳ್ಕೊಂಡು ಮಜಾ ಮಾಡ್ಕೊಂಡು ಸಿನಿಮಾ ಮಾಡಿದ್ದೀವಿ. ಅದ್ಭುತವಾಗಿ ಬಂದಿದೆ. ಯಾಕಂದರೆ ನೀವು ಅಂದ್ಕೊಂಡು ನಿಮ್ಗೆ ಗೊತ್ತಿರ್ಬೋದು ನಾವೆಲ್ಲ ಕಾಮಿಡಿ ಆರ್ಟಿಸ್ಟು, ಸಿನಿಮಾದಲ್ಲಿ 100% ಕಾಮಿಡಿ ಇದ್ದೇ ಇದೆ. ದಯವಿಟ್ಟು ಸಿನಿಮಾ ರಿಲೀಸ್ ಆಗೋದು 5ನೇ ತಾರೀಕು ಥಿಯೇಟ್ರಲ್ಲೇ ಬಂದು ದಯವಿಟ್ಟು ಸಿನಿಮಾನ ನೋಡಿ ಅಂತ ಈ ಮುಖಾಂತರ ಕೇಳ್ಕೊತೀನಿ.